ಎಲ್ಲಪ್ಪ ಅರ್ಕಾವತಿ ತೆರೆದ ಪುಸ್ತಕ ನೆನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯನದು. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಸಿದ್ದರಾಮಯ್ಯ ಅವರೇ ತೆಗೀರಿ ನಿಮ್ಮ ಅರ್ಕಾವತಿದು ಕೆಂಪಣ್ಣಂದು ವರದಿ ಇದೆಯಲ್ಲ, ಏನ್ ಬಸವರಾಜಣ್ಣ ಕೆಂಪಣ್ಣಂದು ಇದೆಯಲ್ಲ ವರದಿ, ಒಂದು ವರದಿ ಪಾರ್ಟ್ ಒನ್ ಪಾರ್ಟ್ ಟು ತೆಗೀರಪ್ಪ, ಇದನ್ನ ತೆರೀರಿ ಬಾಗಿಲು. ತೆರೆದ ಪುಸ್ತಕ ನಂದು, ತೆರೆದ ಪುಸ್ತಕ ರೀಡು ಇದೆಯಲ್ಲ. ನಿಮ್ಮ ಮಗನಿಗೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದೆಂಥದೋ ಹಿಂದ್ ಕ್ಲಿನಿಕ್ಕೋ ಎಂಥದೋ, ಎಲ್ಲ ಬೆಂಗಳೂರಲ್ಲಿ ಕೊಟ್ಟವರಲ್ಲ ಮಲ್ಲೇಶ್ವರದಲ್ಲೂ ಇರ್ಬೇಕೇನು, ಹಿಂದ್ ಕ್ಲಿನಿಕ್ಕೋ ಎಂಥದೋ ಇದೆಯಲ್ಲ ಸರ್. ಅವ್ರ ಮಗಂದು ಲ್ಯಾಬು ಯಾವ ಥರ ತಗೊಂಡಿದ್ದೀರಪ್ಪ? ಹೇಳ್ತಾ ಹೋದ್ರೆ ಪುಟಗಟ್ಲೆ ಹೇಳಬಲ್ಲೆ. ಅದೆಂಥದ ಪೊನ್ನಣ್ಣನ ಕೈಲಿ ಇವತ್ತೇನ ನೆನ್ನೆ ಒಂದು ಬುಕ್ಕು ಸಂಚು ಅಂತ ಹೇಳಿ ಬಿಡುಗಡೆ ಮಾಡಿಸೋರಂತೆ. ನಾನೇನು ಅನ್ಕಂಡೆ ಪೊನ್ನಣ್ಣ ಬರೆದಿರೋದು ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ನಮ್ಮ ಒಡೆಯನ ಸುಪ್ಪುಡ್ ಪುಟ್ಟಸ್ವಾಮಿಗೌಡರಿದ್ರು, ನಮ್ಮ ಬಿ ಬಿ ಶಿವಪ್ಪನರಿದ್ದರು, ಇಬ್ಬರು ಕೈನಲ್ಲೂ ರಾಮಕೃಷ್ಣ ಹೆಗಡೆ ಅವರು. ದೇವೇಗೌಡರ ಮೇಲೆ ಅದೇ ಎಂಥದ್ದು ಈಗ ಬರೆದವ್ರು ಅಲ್ಲೆಲ್ಲ ನಮ್ಮ ಮೈಸೂರು ಸರ್ಕಲ್ಲೆಲ್ಲ ಹಾಕೋರಲ್ಲ, ದೇವೇಗೌಡರ ಕುಟುಂಬದಲ್ಲಿ ಇಷ್ಟು ಸೈಟು. ಆ ಒಂದು ಜಾಹೀರಾತನ್ನೂ ಸಹ ಸಿದ್ದರಾಮಯ್ಯನವರ ನಿಮ್ಮ ಯೋಗ್ಯತೆಗೆ ಬಿಜೆಪಿಯವರು ಪ್ರಕಟಣೆ ಅಂತೇಳಿ ಬಿಜೆಪಿ ಪಕ್ಷದ ಹಿಂದೆ ಆಗಿದ್ದು ಅಂತ ಹೇಳಿ ಅದನ್ನ ಹಾಕೊಂಡು ಇಲ್ಲೆಲ್ಲ ಬೋರ್ಡ್ ಹಾಕೊಂಡಿದ್ದೀರಲ್ಲ. ಓಲಿ ನಿಮ್ಮ ಸ್ವಂತಿಕೆ ಅಂತಕ್ಕಂಥದ್ದು ಒಂದಾದರೂ ಬೇಡವ ನಿಮಗೆ. ನಾನು ಆ ಒಂದು ಸಂದರ್ಭದಲ್ಲಿ ನಡೆದಿತ್ತಲ್ಲ ಸಂಚು, ಇವರಪ್ಪ ಆಗ ನಡೆಸಿದ್ದು ಸಂಚು ಪುಟ್ಟಸ್ವಾಮಿಗೌಡನ ಜೊತೆ ಸೇರಿ ಎ.ಕೆ. ಸುಬ್ಬಯ್ಯನವರು, ಆ ಸಂಚಿನ ಪುಸ್ತಕ ಏನಾದರೂ ಬಿಡುಗಡೆ ಮಾಡ್ತಾರೇನೋ ಅನ್ಕೊಂಡಿದ್ದೆ ನಾನು. ಹೇಳ್ತಾ ಹೋದ್ರೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಮಾತಾಡಬಲ್ಲೆ. ಸಿದ್ದರಾಮಯ್ಯನವರಿಗೆ ಒಂದು ಕೊನೆಯದಾಗಿ ಹೇಳ್ತಾನೆ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಈ ಒಂದೂವರೆ ವರ್ಷದಲ್ಲಿ ಏನು ರಾಜ್ಯ ಕೊಡುಗೆ ಕೊಟ್ಟಿದ್ದೀರಿ ನೀವು? 1100 1200 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ 3 ಜನ ಹೆಣ್ಣು ಮಕ್ಕಳು, ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ. ಆ ಏನಾದ್ರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು, ಸಿಗದೆ ಹೋದ್ರೆ ಇನ್ನೂ 7 ವರ್ಷ ನಾವು ಪರಿಹಾರ ಕೊಡೋಕ್ಕಾಗಲ್ಲ ಅಂತೀರಿ ಕಾನೂನುಬದ್ಧವಾಗಿ. ಒಂದು ಮಾನವೀಯತೆ ಬೇಡ ನಿಮಗೆ?